ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡ್ತಾ ಆಲ್ ಬಟನ್ ಬರುತ್ತೆ, ಈ ಒಂದು ಆಲ್ ಬಟನ್ ಕೂಡ ಮರೆಯದೆ ತಪ್ಪದೇ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕೋ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಆರಾಮವಾಗಿ ಸಿಗುತ್ತೆ, ನೀವು ವಿಡಿಯೋನ ನೋಡ್ಬೋದು. ಮತ್ತು ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೂ ಕೂಡ ಮಾಹಿತಿಯನ್ನು ವಾಟ್ಸಪ್ ಮೂಲಕ ಶೇರ್ ಕೂಡ ಮಾಡಿ. ಗೆಳೆಯರೇ, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕೆಂದರೆ ತುಂಬ ಒಂದು ಮುಖ್ಯವಾದ ವಿಡಿಯೋ ಆಗಿದೆ. ಈಗಾಗಲೇ ಭಾರತ ಲಾಕ್ಡೌನ್ ಕೂಡ ಆಗಿದೆ, ಮತ್ತು ಸಾಮಾಜಿಕ ಜಾಲತಾಣ ಬಳಸುವವರು, ವಾಟ್ಸಪ್, ಫೇಸ್ಬುಕ್, ಟ್ವಿಟರ್ ಬಳಸುವವರು ಇದು ಒಂದು ಸುದ್ದಿಯನ್ನು ಪೂರ್ತಿಯಾಗಿ ಓದಿ. ಮೊದಲಿಗೆ ಬಂದುಬಿಟ್ಟು ವಾಟ್ಸಪ್ನಲ್ಲಿ ಇರ್ಬೋದು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕೊರೋನಾ ವೈರಾಣು ಬಗ್ಗೆ ಏನಾದರೂ ಅಪಸುದ್ದಿಗಳು, ಅಂದರೆ ಸುಳ್ಳು ಸುದ್ದಿಗಳನ್ನು ಹರಿದಾಡ್ತಾ ಇದ್ದರೆ ನೀವು ಆ ಒಂದು ಸುದ್ದಿಗಳನ್ನು ಫಾರ್ವರ್ಡ್ ಮಾಡಬೇಡಿ. ಎದಕ್ಕಪ್ಪ ಅಂದರೆ ಇದೀಗ ಸರ್ಕಾರದಿಂದ ಮಹತ್ವದ ಘೋಷಣೆ ಮಾಡಿದ್ದಾರೆ. ವಾಟ್ಸಪ್ ಬಳಕೆದಾರರು ಇರ್ಬೋದು, ಅದೆಷ್ಟೇ ಸಾಮಾಜಿಕ ಜಾಲತಾಣಗಳಲ್ಲಿ ಕೊರೋನಾ ವೈರಸ್ ಬಗ್ಗೆ ಏನಾದರೂ ಜನರು ಏನಾದರೂ ತಪ್ಪು ಕಲ್ಪನೆ ಮತ್ತು ತಪ್ಪು ಸುದ್ದಿಗಳನ್ನು ಹರಡ್ತಾ ಇದ್ದರೆ ಅವರ ಮೇಲೆ ಕಾನೂನು ಕ್ರಮ ಕೂಡ ತೆಗೆದುಕೊಳ್ಳಲಾಗುವುದು ಎಂದು ಸರ್ಕಾರದಿಂದ ಸೂಚನೆ ಹೊರಡಿಸಿದ್ದಾರೆ. ಹೀಗಾಗಿ ಇದು ಜನರಿಗೆ ಒಂದು ಮುಖ್ಯ ಸುದ್ದಿನೇ ಆಗಿದೆ. ನೀವು ಯಾವುದೇ ಕಾರಣಕ್ಕೂ ಇಂಥ ತಪ್ಪನ್ನು ಮಾಡಬೇಡಿ. ಯಾವುದೇ ರೀತಿ ವಾಟ್ಸಪ್ನಲ್ಲಿ ಫಾರ್ವರ್ಡ್ ಮೆಸೇಜ್ನ ನಿಮ್ಮ ಗೆಳೆಯರಿಗೆ ಕಳಿಸೋದಕ್ಕೆ ಹೋಗಬೇಡಿ. ಮತ್ತು ಇಲ್ಲಿ ಎರಡನೇದಾಗಿ ಬಂದುಬಿಟ್ಟು ಗ್ಯಾಸ್ ಬೆಲೆಯಲ್ಲಿ, ಹೌದು, ಎಲ್ ಪಿ ಜಿ ಗ್ಯಾಸ್ ಬೆಲೆಯಲ್ಲಿ, ಇದರ ಬೆಲೆಯಲ್ಲಿ ಗಣನೀಯ ಇಳಿಕೆ ಕಂಡಿದೆ. ಎಷ್ಟು ಇಳಿಕೆ ಆಗಿದೆಯಪ್ಪ ಅಂದರೆ ಈಗಾಗಲೇ ಲಾಕ್ಡೌನ್ನಿಂದಾಗಿ ಕಚ್ಚಾ ತೈಲ ಬೆಲೆ ಕೂಡ ಏರಿಕೆ ಆಗಿದ್ದು ಮನೆಯಲ್ಲಿ ಜನರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಹೀಗಾಗಿ ಹೋದ ತಿಂಗಳು 50 ರೂಪಾಯಿವರೆಗೂ ಗ್ಯಾಸ್ನ ಬೆಲೆ ಇಳಿಕೆ ಮಾಡಿದರು. ಈ ತಿಂಗಳು ಕೂಡ, ಅಂದರೆ ಏಪ್ರಿಲ್ 1 ಕೂಡ 63 ರೂಪಾಯಿವರೆಗೂ ಗ್ಯಾಸ್ನ ಬೆಲೆಯಲ್ಲಿ ಇಳಿಕೆ ಆಗಿದೆ. ಪ್ರತಿ 14.2 kg ತೂಕದ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯಲ್ಲಿ ಸರಾಸರಿ 63 ರೂಪಾಯಿಯಷ್ಟು ಇಳಿಕೆ ಮಾಡಲಾಗಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇದರ ಬಗ್ಗೆ ಪ್ರಕಟಣೆ ಕೂಡ ಮಾಡಿದೆ. ಕಳೆದ ಮಾರ್ಚ್ನಲ್ಲಿ 54 ರೂಪಾಯಿವರೆಗೂ ದರವನ್ನು ಕಡಿತ ಮಾಡಲಾಗಿತ್ತು. ಮತ್ತು ಇಲ್ಲಿ ಮೂರನೇ ಒಂದು ಸುದ್ದಿ ಬಂದುಬಿಟ್ಟು ಎಲ್ಲ ಮದ್ಯಪಾನ ಮಾಡುವವರಿಗೆ, ಹೌದು, ಸುಳ್ಳು ಸುದ್ದಿಗಳನ್ನು ನಂಬಿ ಮತ್ತು ವದಂತಿಗಳನ್ನು ನಂಬಿ ಜನರು ಬಾರ್ ಶಾಪ್ಗಳ ಮುಂದೆ ಕ್ಯೂವನ್ನು ನಿಲ್ತಾ ಇದ್ದಾರೆ. ಗದಗ ಜಿಲ್ಲೆಯಲ್ಲಿ ಇದೇ ರೀತಿ ಆಗಿದೆ. ಸುಳ್ಳು ಸುದ್ದಿಗಳನ್ನು ನಂಬಿ ವಾಟ್ಸಪ್ನಲ್ಲಿ ಮೆಸೇಜ್ನ ಓದಿ ಜನರು ಬಾರ್ನ ಅಂಗಡಿ ಮುಂದೆ ಕ್ಯೂ ನಿಂತಿದ್ದು, ಆದರೆ ಆ ಅಂಗಡಿ ತೆಗೆದೇ ಇಲ್ಲ. ಇದೇ ರೀತಿ ಗೆಳೆಯರೇ, ಇವತ್ತು ಸರ್ಕಾರದಿಂದ ಇದರ ಬಗ್ಗೆ ಮಹತ್ವದ ಘೋಷಣೆ ಕೂಡ ಮಾಡಿದ್ದಾರೆ. ಅದೇನಪ್ಪ ಅಂದರೆ ಯಾವುದೇ ರೀತಿ 14 April ಬಾರ್ ಶಾಪ್ಗಳು ಮತ್ತು ವೈನ್ ಶಾಪ್ಗಳನ್ನು ತೆರೆಯುವುದಿಲ್ಲ. ಯಾಕಂದರೆ ಇದೀಗ ಬಾರ್ ಶಾಪ್ಗಳು ಓಪನ್ ಆದರೆ ಜನರಿಗೆ ಅವರ ಮೇಲೆ ಅವರಿಗೆ ಕಂಟ್ರೋಲ್ ಇರುವುದಿಲ್ಲ ಎಂದು ಘೋಷಣೆ ಮಾಡಿದ್ದಾರೆ. ಹೀಗಾಗಿ 14 April ಯಾವುದೇ ರೀತಿ ಬಾರ್ ಶಾಪ್ಗಳನ್ನು ತೆಗೆಯುವುದಿಲ್ಲ. ಮತ್ತು ಇಲ್ಲಿ ಸಾಮಾಜಿಕ ಜಾಲತಾಣ ಬಳಸುವವರು ಯಾವುದೇ ಕಾರಣಕ್ಕೂ ಕೊರೋನಾಗೆ ಸಂಬಂಧಪಟ್ಟ ಮೆಸೇಜ್ಗಳನ್ನು ತಪ್ಪದೇ ಫಾರ್ವರ್ಡ್ ಮಾಡಬೇಡಿ. ಯಾಕಂದರೆ ನೀವೇನಾದರೂ ಫಾರ್ವರ್ಡ್ ಮಾಡಿದರೆ ನಿಮಗೆ ತೊಂದರೆ ಆಗುತ್ತೆ. ಹೀಗಾಗಿ ಸುಳ್ಳು ಸುದ್ದಿಗಳನ್ನು ಯಾವುದೇ ರೀತಿ ವಾಟ್ಸಪ್ನಲ್ಲಿ ಮೆಸೇಜ್ನಲ್ಲಿ ಹರಡಿಸುವುದು ಮತ್ತು ಫಾರ್ವರ್ಡ್ ಮಾಡುವುದು ಕಾನೂನು ಪ್ರಕಾರ ತಪ್ಪು ಎಂದು ಘೋಷಣೆ ಮಾಡಿದ್ದಾರೆ. ಹುಷಾರಾಗಿರಿ.